ಸಿ ಮತ್ತು ಡಿ ಸಿ ಎಂ ನಡುವೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಪ್ಪಂದ ನಡೆದಿತ್ತ ಆರು ತಿಂಗಳ ಒಳಗೆ ಇನ್ನಾರು ತಿಂಗಳ ಒಳಗೆ ಸಿ ಎಂ ಅವರು ಆ ಹುದ್ದೆಯಿಂದ ಕೆಳಗಿಳಿತಾರಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ಒಪ್ಪಂದ ಆಗಿದೆಯಾ ಅಂತ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆ ನಡೆದಿದೆಯಾ ಇಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಖಾಸಗಿ ವಾಹಿನಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಶನವೊಂದರಲ್ಲಿ ಮಾತಾಡಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಸಮಯ ಬಂದಾಗ ನಾನು ಹೇಳ್ತೀನಿ ಅಂತ ಹೇಳಿದ್ದಾರಲ್ಲ ಅಧಿಕಾರ ಹಂಚಿಕೆ ಏನೂ ಇಲ್ಲ ಅಂತ ಆಗಿದ್ದಿದ್ರೆ ಡಿ ಕೆ ಶಿವಕುಮಾರ್ ಆ ಥರದ್ದು ಏನೂ ಇಲ್ಲಪ್ಪ ಐದು ವರ್ಷ ಅವರೇ ಸೇಮ್ ಅಂತ ಹೇಳ್ತಾ ಇದ್ರು ಅಧಿಕಾರ ಹಂಚಿಕೆ ವಿಚಾರ ಇದೆಯಲ್ಲ ಕೆಲವು ವಿಚಾರಗಳು ನಡೆದಿದೆ ಇಲ್ಲಿ ಟೈಮ್ ಬಂದಾಗ ಮಾತಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿಬಿಟ್ಟಿದ್ದಾರೆ ನಮ್ಮ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಲಾಗಿ ಈಗ ಸಿದ್ದರಾಮಯ್ಯನವರು ಹಾಗಾದರೆ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಡೆ ಇಳಿತಾರಾ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಸಜ್ಜಾಗ್ತಾ ಇದ್ದಾರಾ ಒಂದು ಆರು ತಿಂಗಳಲ್ಲೋ ಎಂಟು ತಿಂಗಳಲ್ಲೋ ಅಂಥ ಒಂದು ಅವಕಾಶ ಸಿದ್ದರಾಮಯ್ಯ ಅವರು ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರು ಕಲ್ಪಿಸ್ಕೊಡ್ತಾರ ಆ ಥರ ಒಪ್ಪಂದ ನಡೀದೇ ಇದ್ದಿದ್ದರೆ ಐದು ವರ್ಷ ಅವರೇ ಸಿ ಎಮ್ ಅಂತ ಹೇಳಬೇಕಾಗಿತ್ತಲ್ಲ ಇದಕ್ಕೆ ಪೂರಕವಾಗಿ ನಾವು ಇನ್ನೊಂದು ಗಮನಿಸ್ಕೊಂಡ್ರೆ ಆಗಿರ್ತಕ್ಕಂಥ ಬೆಳವಣಿಗೆ ನೋಡಿದ್ರೆ ಡಿ ಸಿ ಎಮ್ ಅವರೇ ಒಂದು ಕಡೆ ಹೇಳ್ತಾರೆ ನನಗೆ ಸಾಕಾಗಿದೆ ಅಪ್ಪ ಈ ರಾಜ್ಯಾಧ್ಯಕ್ಷ ಹುದ್ದೆ ನನಗಿದು ಬೇಡ ನನಗೆ ರಾಜ್ಯಾಧ್ಯಕ್ಷ ಹುದ್ದೆ ಬೇಡ ಹೈಕಮಾಂಡ್ ಜೊತೆ ಕೂಡ ಮಾತಾಡ್ತೀನಿ ಅಂತ ಹೇಳಿದಾಗ ಅವರೆಲ್ಲ ಮುಖ್ಯಮಂತ್ರಿ ಹುದ್ದೆಗೆ ಅಣಿ ಆಗ್ತಾ ಇದ್ದಾರೆ ಅಂತ ಅರ್ಥ ಬರುವ ರೀತಿಯಲ್ಲಿ ಕೂಡ ಮಾತಾಡಿದರು ಈ ಕಡೆ ಅಧಿಕಾರ ಹಂಚಿಕೆ ಆಗಿದೆ ಅನ್ನೋ ವಿಷಯವನ್ನೇ ಸಿದ್ದರಾಮಯ್ಯ ಅವರು ತಳ್ಳಿ ಹಾಕ್ತಾರೆ ನಮ್ಮ ಮಧ್ಯೆ ಯಾವ ಒಪ್ಪಂದ ಕೂಡ ಆಗಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ಹೇಳ್ತಾರೆ ಒಪ್ಪಂದ ಆಗಿದೆ ಕಾಲ ಬಂದಾಗ ಮಾತಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಧಿಕಾರ ಹಂಚಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಒಪ್ಪಂದ ದೆಹಲಿಯಲ್ಲಿ ಆಗಿರಬಹುದು ನನಗಂತೂ ಗೊತ್ತಿಲ್ಲಪ್ಪ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅಧಿಕಾರಕ್ಕೆ ಬರೋಕೆ ಮುಂಚೆ ಒಂದು ಒಪ್ಪಂದ ಆಗಿದೆ ಅಂತ ನೋಡಪ್ಪ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅಂತ ನಡ್ಕೊಳ್ಳೋದು ನಾವು ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರೆ ನೋಡಪ್ಪ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡ್ ಅದು ಡೆಲ್ಲಿಯಲ್ಲಿಂದ ಆದ್ರೆ ಅವ್ರವ್ರ ಮಧ್ಯೆ ಆಗಿರ್ಬೇಕು ನಾವು ಪಾರ್ಟಿ ಎಲ್ಲ ನಿಮ್ಗೆ ಹೇಳಿ ನಾನು ಹೇಳಿದ್ದೀನಿ ಅದ್ರ ಆ ಥರ ಒಪ್ಪಂದ ಆಗಿದ್ರು ಡೆಲ್ಲಿಯಲ್ಲಿ ಆಗಿರ್ಬೋದು ಅದಕ್ಕೆ ನಮಗೆ ಗೊತ್ತಿಲ್ಲ ನಾನು ಅದನ್ನು ಹೇಳಿದ್ದೀನಿ ನಾನು ನಿಮಗೆ ಅವ್ರಿಗಿಂತ ಮುಂಚೆನೇ ಹೇಳಿದೀನಿ ನಾನು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ ನಾನು ನಾವ್ ಹಾಬಿಟ್ಟು ಎಲ್ಲ ಆರು ತಿಂಗಳಿಂದ ಹೇಳಿದೇನೆ ನಾನು ಇದನ್ನ ಡೆಲ್ಲಿಯಲ್ಲಿ ಆ ಒಪ್ಪಂದ ಆಗಿರ್ಬೋದು ಮಾವ್ರ ಮಧ್ಯ ಇದೆ ಅದ ಗೊತ್ತಿಲ್ಲ ಅಂತ ಹೇಳಿದೀವಿ ಇರ್ಬೋದು ಡೆಲ್ಲಿಯಲ್ಲಿ ಆ ಒಪ್ಪಂದ ಆಗಿರ್ಬೋದು ಮಧ್ಯ ಇದೆ ಅದ ಗೊತ್ತಿಲ್ಲ ಅಂತ ಹೇಳಿದೀವಿ